ನಾಗರಪಟ್ಟಣದ ಶಕ್ತಿ ದೇವರಲ್ಲಿ ಒಂದಾದ ಸಾಗರದ ಶ್ರೀ ಮಹಾಗಣಪತಿ ದೇವಸ್ಥಾನ ಮಹಾಗಣಪತಿ ರಥೋತ್ಸವ ಯುಗಾದಿ ಹಬ್ಬದ ಮಾರನೇ ದಿನ ನಡೀತಾ ಇದೆ. ಸಾವಿರಾರು ಸಂಖ್ಯೆಯ ಭಕ್ತಾದಿಗಳು ಬೆಳಗ್ಗೆ 5 ಗಂಟೆಯಿಂದಲೇ ಭಕ್ತಿಯಿಂದ ಆಗಮಿಸಿ ರಥೋತ್ಸವದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ್ರು. ಈ ಕಾರ್ಯಕ್ರಮ ಹಬ್ಬದ ವಾತಾವರಣ ತುಂಬಿರುತ್ತೆ. ಶಾಸಕ ಗೋಪಾಲಕೃಷ್ಣ ಬೇಳೂರು ಆಗಮಿಸಿ ಮಹಾಗಣಪತಿಗೆ ಪೂಜೆ ಸಲ್ಲಿಸಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು. ಪ್ರತಿ ವರ್ಷದ ತರ ಪ್ರಸಿದ್ಧವಾದಂಥ ಈ ಜಾತ್ರೆಯ ಇದರಲ್ಲಿ ಇವತ್ತು ರಥೋತ್ಸವವಾಗಿದೆ. ಈ ರಥಕ್ಕೇನು 200 ವರ್ಷದ ಇತಿಹಾಸ ಅಂತ ಹೇಳ್ತಾ ಇದ್ದಾರೆ. ರಥ ಇವತ್ತಿನ ದಿನಕ್ಕೆ 200 ವರ್ಷ ಆಯಿತು ಅಂತ ಹೇಳ್ತಾರೆ. ಭಾಳ ಶಕ್ತಿಶಾಲಿಯಾದಂಥ ಈ ಗಣೇಶನಿಗೆ ಭಾಳಷ್ಟು ಭಕ್ತಾದಿಗಳಿದ್ದಾರೆ. ನಿಜವಾಗ್ಲೂ ಖುಷಿಯಾಗುತ್ತೆ ಇಂಥ ಒಂದು ಪ್ರಸಿದ್ಧವಾದಂಥ ಸ್ಥಳದಲ್ಲಿ ಇವತ್ತು ರಥ ಎಳೆಯುವಂಥ ಅವಕಾಶ ನನಗೆ ಇವತ್ತು ಇಂದಿನ ಕ್ಷೇತ್ರದ ಜನ ಆಶೀರ್ವಾದ ಮಾಡಿಕೊಟ್ಟಿದ್ದಾರೆ. ಹೋದ ಸರಿ ರಥೋತ್ಸವ ದಿನವೇ ನನಗೆ ಟಿಕೆಟ್ ಅನೌನ್ಸ್ ಆಗಿತ್ತು. ಆ ಮಹಾಗಣಪತಿ ಆಶೀರ್ವಾದ ನನಗೆ ಸಿಕ್ಕಿದೆ. ಖಂಡಿತ ಜನರ ಆಶೀರ್ವಾದ ಸಿಕ್ಕಿದೆ. ಎಲ್ಲರಿಗೂ ಆ ಮಹಾಗಣಪತಿ ಒಳ್ಳೆಯದನ್ನು ಮಾಡಲಿ. ಯಾಕಂದರೆ ಈ ಸರಿ ಬರ ಬಂದಿದೆ. ಮುಂದಿನ ಸರಿ ಯಾವುದೇ ಬರ ಬರ್ದಂಗೆ ಜನರಿಗೆ ಯಾವುದೇ ತೊಂದರೆ ಆಗೋ ರೀತಿಯಲ್ಲಿ ಒಳ್ಳೇದಾಗಿ ಮಾಡಬೇಕು ಅನ್ನೋದು ನಮ್ಮೆಲ್ಲರೂ ಆಸೆ ಇರುತ್ತೆ. ಆ ಭಗವಂತನ ಕೇಳೋದಷ್ಟೇ. ಈ ತಾಲೂಕಿನ ಜನರು, ರಾಜ್ಯದ ಜನರು, ದೇಶದ ಜನರಿಗೆ ಒಳ್ಳೇದು ಮಾಡಿ ಅಂತ ಕೇಳ್ಕೊಂಡ್ರಿಂದ ಈ ವರ್ಷ ನಾವು ಮಹಾಗಣಪತಿಯ ಜಾತ್ರಾ ಮಹೋತ್ಸವವನ್ನು ನಮ್ಮ ಮುಜರಾಯಿ ಇಲಾಖೆ ವತಿಯಿಂದ, ತಾಲೂಕು ಆಡಳಿತ ವತಿಯಿಂದ, ನಗರಸಭೆ ವತಿಯಿಂದ ಆಚರಣೆಯನ್ನು ಮಾಡ್ತಾ ಇದ್ದೇವೆ. ಸಾವಿರಾರು ಸಂಖ್ಯೆಯಲ್ಲಿ ಜನ ಬಂದು ಮಹಾಗಣಪತಿಯ ಕೃಪೆಗೆ ಪಾತ್ರರಾಗ್ತಾ ಇದ್ದಾರೆ. ಈ ವರ್ಷ ಸರ್ಕಾರದ ವತಿಯಿಂದ ನಾವು ಭಾಳ ಒಂದು 2-3 ವಾರದ ಮುಂಚೆಯಿಂದನೇ ಎಲ್ಲ ಪ್ಲ್ಯಾನಿಂಗ್ ಮಾಡಿ ಅಚ್ಚುಕಟ್ಟಾಗಿ ಆಗಬೇಕು ಅಂತೇಳಿ ಭಾಳ ಅಚ್ಚುಕಟ್ಟಾಗಿ ಮಾಡಿದ್ದೀವಿ. ಸರ್ಕಾರದ ವತಿಯಿಂದ ಈ ವರ್ಷ ನಾವು ಒಳ್ಳೆ ಬೆಳೆ ಆಗಲಿ, ರಾಜ್ಯದ ಜನಗೆ, ದೇಶದ ಜನ ಅವರ ಸಂಕಲ್ಪಗಳು ಈಡೇರಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡಿದ್ದೇವೆ. ನಿಮ್ಮೆಲ್ಲರ ಮೂಲಕ ನಾವು ಕೇಳ್ಕೊಳ್ಳೋದು, ಇನ್ನು 7 ದಿನ ಜಾತ್ರೆ ಭಾಳ ವಿಜೃಂಭಣೆಯಿಂದ ಆಚರಣೆ ಮಾಡಲಾಗ್ತದೆ. ದಯವಿಟ್ಟು ಸಾವಿರಾರು ಸಂಖ್ಯೆಯಲ್ಲಿ ಬನ್ನಿ, ಶಾಂತಿಯುತವಾಗಿ ಇದರಲ್ಲಿ ಭಾಗವಹಿಸಿ ಭಗವಂತನ ಕೃಪೆಗೆ ಪಾತ್ರರಾಗಿ ಅಂತ ಸರ್. ಈ ಸತಿ ಎಷ್ಟಕ್ಕೆ ಜನ ಸೇರಿದ್ದಾರೆ ಅಂತ ಮಾಹಿತಿ? ಹೌದು, ಭಾಳ ಜನ ಸೇರಿದ್ದಾರೆ. ಅದಕ್ಕೆ ಭಾಳಷ್ಟು ಕಾರಣಗಳಿರ್ಬೋದು. ಒಂದು, ಈ ಸತಿ ಮಹಾಗಣಪತಿ ಜಾತ್ರೆ ಒಂದೇ ದೊಡ್ಡ ಜಾತ್ರೆ ಇರೋದರಿಂದ ಸಾಗರ ಊರಿನಲ್ಲಿ, ಆಮೇಲೆ ಸ್ವಲ್ಪ ನಾವು ಪೂರ್ವ ಸಿದ್ಧತೆ ಮಾಡಿಕೊಂಡು ಅದ್ರ ಬಗ್ಗೆ ಪ್ರಚಾರನೂ ಮಾಡಿರೋದ್ರಿಂದ ಭಾಳಷ್ಟು ಸಾವಿರ ಇನ್ನು ನಾವು ಭಾಳಷ್ಟು ಜನರನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇರ್ಬೋದು. ನಾವೆಲ್ಲ ರೀತಿ ತಯಾರಿದ್ದೀವಿ.